ಬಂಧು, ದೀನದಲಿತರ ಅಚ್ಚುಮೆಚ್ಚಿನ ನಾಯಕ, ಮಾಜಿ ಶಾಸಕರಾದ ಶ್ರೀ ಬಿ ಸುರೇಶ್ ಗೌಡ, ತುಮಕೂರು ಗ್ರಾಮಾಂತರ ಶ್ರೀ ಬಿಜೆಪಿ ಪಕ್ಷದ ಅಭ್ಯರ್ಥಿ, ಹಲವಾರು ಸೇವೆಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರೋಡ್ ಮಾಡಿಸಿದ್ದೀರಾ ನಮ್ಮ ಊರಿಗೆ, ಎಲ್ಲ ಸೌಲಭ್ಯ ಮಾಡಿದ್ದೀರಾ. ಇವತ್ತು ನನ್ಗೆ, ನಾವು 3 ದಿನದಿಂದ ಸೊಸೈಟಿ ಹೋಗಿ ಬರ್ತಾ ಇದ್ದೀವಿ, ಕಾಲ್ ನೋವು ಮಂಡಿ ನೋವು, ನಮಗೆ ಸೊಸೈಟಿ ಮಾಡಿಸ್ಕೊಡಿ. ಹೋಗ್ಬೇಕು ನೋಡ್ಕೊಂಡ್ಬಿಟ್ರು. ಎಲ್ಲ ನೋಡ್ಕೊಂಡ್ಬಿಟ್ರು ಗಂಡ್ಮಕ್ಳಿಗೆ ಮನೆಯಲ್ಲ ಬಿದ್ದು ಗಂಡ್ ಮಗ ನಡೀ ಸಿಲಿ ಸುರೇಶ್ ಕೊಡ ಮಗ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ, ಹೆಸರಾಜ್ ಬೊಮ್ಮಾಯಿ ಅವರಿಗೆ, ಸಿಂಗೇರಿ ಗ್ರಾಮಸ್ಥರಿಗೆ, ಆತ್ಮವೇ ಇವತ್ತು ನಿಮ್ಮ ಚುನಾವಣಾ ಪ್ರಚಾರಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರನ್ನ ಭೇಟಿ ಮಾಡಿ, ನಿಮ್ಮೆಲ್ಲರನ್ನ ವಿನಂತಿ ಮಾಡಿ, ಭಾರತೀಯ ಜನತಾ ಪಕ್ಷದಿಂದ ಬೆಂಬಲಿಸಬೇಕು, ಸುರೇಶ್ ಗೌಡರನ್ನ ಬೆಂಬಲಿಸಬೇಕು ಅಂತ ಕೇಳಕ್ಕೆ ಬಂದಿದ್ದೇನೆ. ನಾನು 10 ವರ್ಷ ಈ ಭಾಗದಲ್ಲಿ ಶಾಸಕನಾಗಿದ್ದೆ. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಿಂಗೇರಿ ಕಾಲೋನಿಯಿಂದ ಹಿಡಿದು ನಮ್ಮ ಬನ್ನಳ್ಳಿಯಿಂದ ಬಸವನಗುಡಿಯವರೆಗೆ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಫಲವಂತವಾದ ರಸ್ತೆಯನ್ನು ಮಾಡಿದೆ. ಸಿಂಗನಹಳ್ಳಿಯಿಂದ ಕೋಲಿಯಲ್ಲಿವರೆಗೆ ರಸ್ತೆಯನ್ನು ಮಾಡಿದೆ. ಈ ಭಾಗದಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನೀರು ಕುಲಿಸಿಕೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಈ ಭಾಗದ ಜನ ಕುಡಿದು ನೀರು ಕುಡಿದಾಗ ಸಾಕಷ್ಟು ಕ್ಯಾನ್ಸರ್ ಗಳು ಮತ್ತು ಬೇರೆ ಬೇರೆ ನೋವುಗಳಿಗೆ ಒಳಗಾಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಈ ಗ್ರಾಮಕ್ಕೆ ನನ್ನ ಸ್ವಂತ ಹಣದಿಂದ ಈ ಒಂದು ಆರೋ ಪ್ಯಾಂಕ್ ಶುದ್ಧ ನೀರಿನ ಘಟಕವನ್ನ ನನ್ನ ಸ್ವಂತ ಹಣದಿಂದ ಈ ಒಂದು ಘಟಕವನ್ನು ನಾನು ಮಾಡಿಕೊಟ್ಟಿದ್ದೆ. ಇವತ್ತು ಇದಕ್ಕೆ ಕೂಡ ಸರ್ಕಾರದಿಂದ ಇವತ್ತು ಕೂಡ ಹಣ ಕೊಟ್ಟಿಲ್ಲ. ಇವತ್ತು ಈ ಭಾಗದ ಜನ
ಮಾಡಿಲ್ಲ ಚುನಾವಣೆ ಗೆದ್ದು ಐದು ರೂಪಾಯಿ ಕೆಲಸ ಮಾಡಲಿಲ್ಲ ಚುನಾವಣೆ ಗೆದ್ದು ಐದು ರೂಪಾಯಿ ಕೆಲಸ ಮಾಡಿಲ್ಲ.
ಮಾತಾಡ್ರಿ ಬಿಡಿ ಬಿಡಿ.